ಇವತ್ತು ಕಾಂಗ್ರೆಸ್ ಪಾರ್ಟಿಯ ಕಡೆಯಿಂದ ಆಗ್ತಾ ಇದೆ ನನಗೆ ಇವತ್ತು ಅತ್ಯಂತ ಬೇಜಾರಾಗ್ತಾ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕದ ನೂರ ಮೂವತ್ತು ಎಂ ಎಲ್ ಎಸ್ಟರ್ ಎಲ್ಲರೂ ಕೂಡ ಒಂದು ಸುಳ್ಳು ಆರೋಪದ ಮೇಲೆ ಪ್ರಾಪಗ್ಯಾಂಡ ಆಧಾರದ ಮೇಲೆ ದೆಹಲಿಗೆ ಬಂದು ಇವತ್ತು ದೆಹಲಿಗೆ ಬಂದು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂತಹ ಸುಳ್ಳು ಆರೋಪಗಳನ್ನ ಮಾಡ್ತಾ ಇರುವಂತ ನಾವು ನೋಡ್ತಾ ಅಧ್ಯಕ್ಷರೇ ನಾನ್ ಜಾಸ್ತಿ ಸಮಯ ನಿಮ್ಮ ಹತ್ರ ಕೇಳೋದಿಲ್ಲ ನಿಮಿಷ ಸಮಯ ನಿಮ್ಮ ನನಗೆ ಕೊಡಿ ಇವರ ಕಾಂಗ್ರೆಸ್ ಪಾರ್ಟಿಯ ಸುಳ್ಳು ಆರೋಪಗಳನ್ನು ಇವತ್ತು ಜನಕ್ಕೆ ಜಾಹೀರ್ ಮಾಡಬೇಕಾದಂತ ಜವಾಬ್ದಾರಿ ನಮಗೆ ಮೊದಲನೇ ಸುಳ್ಳು ಆರೋಪ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರುವಂತ ಒಂದ್ ಎರಡು ನಿಮಿಷ ಸುಮ್ಮನಿರಿ ನೀವು ದಯವಿಟ್ಟು ಎಂಟು ನಿಮಿಷ ಸುಮ್ಮನಿ ಸುರೇಶ್ ಅವರೇ ದೇಶ ವಿಭಜನೆಯ ಮಾತು ನಾಡ್ತಾ ಇರುವಂತವ್ರು ನೀವು ನಿಮಗೆ ಈ ಸಂಸತ್ನಲ್ಲಿ ಮಾತಾಡೋ ಹಕ್ಕಿಲ್ಲ ದಯವಿಟ್ಟು ಸುಮ್ ಕೂತ್ಕೊಳ್ಳಿ ನೀವು ದಯವಿಟ್ಟು ಸುಮ್ ಕೂತ್ಕೊಳ್ಳಿ ನೀವು ಇವತ್ತು ದೇಶದ ಅಧ್ಯಕ್ಷರೇ ಇವತ್ತು 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 ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನ ಸಂಸದರು ದೇಶದ ಪ್ರತ್ಯೇಕತೆಯ ಬಗ್ಗೆ ಕರ್ನಾಟಕದ ಪ್ರತ್ಯೇಕತೆಯ ಬಗ್ಗೆ ಕರ್ನಾಟಕ ದಕ್ಷಿಣ ಭಾರತ ಪ್ರತ್ಯೇಕ ದೇಶ ಆಗಬೇಕು ಅನ್ನುವಂಥ ಪ್ರತ್ಯೇಕವಾದದ ಮಾತನಾಡ್ತಾ ಇದ್ದಾರೆ ಯಾವ ಪಾರ್ಟಿ ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ವಿ ಮಹಾತ್ಮ ಗಾಂಧಿಯ ಪಾರ್ಟಿ ಅಂತ ಕ ತಮ್ಮ ಕರ್ಕೊಳ್ತಾರೋ ದೇಶ ಒಡೆಯುವಂತ ಮಾತು ಇವತ್ತು ಇವತ್ತು ಕಾಂಗ್ರೆಸ್ ಪಾರ್ಟಿಯವರು ಮಾತನಾಡ್ತಾ ಇದ್ದಾರೆ ನಾಚಿಕೆ ಆಗಬೇಕು ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಇವತ್ತು ಯಾವ ಯಾವ ಸರ್ ದಯವಿಟ್ಟು ಸುಮ್ ಕೂತ್ಕೊಳ್ಳಿ ನಿಮ್ಮ ಬಂಡವಾಳ ಏನು ಅಂತ ದೇಶಕ್ಕೆ ಗೊತ್ತಿದೆ ಇಡೀ ಇವತ್ತು ಇವತ್ತು ಇಡೀ ದೇಶಕ್ಕೆ ಕರ್ನಾಟಕದ ಕರ್ನಾಟಕದ ಇತಿಹಾಸ ಕರ್ನಾಟಕದ ಮಣ್ಣಿನ ಗಂಧ ಗಾಳಿ ಗೊತ್ತಿರೋ ಅಂಥವರಿಗೆ ಈ ಪ್ರತ್ಯೇಕತಾವಾದದ ಏನು ಅದರ ವಿರುದ್ಧ ಯಾವ ರೀತಿ ಪ್ರತ್ಯೇಕತಾವಾದಕ್ಕೆ ಉತ್ತರ ಕೊಡಬೇಕು ಅಂತ ಕನ್ನಡಿಗರಿಗೆ ಗೊತ್ತಿದೆ ಅಧ್ಯಕ್ಷರೇ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ ಕುವೆಂಪು ಅವರು ನಮಗೆ ಪಾಠ ಕಲಿಸ್ಕೊಟ್ಟಿದ್ರು ಕರ್ನಾಟಕ ಯಾವುದು ಅಂತಂದರೆ ಭಾರತ ಜನನಿಯ ಸುಪುತ್ರಿ ಆ ತನುಜಾತೆ ಅವಳು ಕರ್ನಾಟಕ ಅಂತ ಕುವೆಂಪು ಅವರು ನಮಗೆ ಮಾರ್ಗದರ್ಶನ ಮಾಡಿಕೊಟ್ಟಿದ್ರು ಇದು ಕರ್ನಾಟಕದ ಒಂದು ಸಂಸ್ಕೃತಿ ಕರ್ನಾಟಕದ ಒಂದು ಮಹಿಮೆ ಇದು ಅಷ್ಟೇ ಅಲ್ಲ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಸುರೇಶ್ ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ ಇದನ್ನು ಇದನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ ರಾಷ್ಟ್ರಕವಿ ಕುವೆಂಪು ಅವರು ಕಿವಿಗೆ ಹಾಕ್ಕೊಳ್ಳಿ ದಯವಿಟ್ಟು ರಾಷ್ಟ್ರಕವಿ ಕುವೆಂಪು ಅವರು ಪ್ರತ್ಯೇಕತಾವಾದದ ಬಗ್ಗೆ ಮಾತನಾಡ್ತಾ ಈ ಹೇಳಿದರು ಪ್ರತ್ಯೇಕತೆಗಾಗಲಿ ವಿರೋಧಕ್ಕಾಗಲಿ ಸ್ವಲ್ಪವೂ ಅವಕಾಶ ಇರಬಾರದು ಭರತಖಂಡದ ಮರದ ಬುಡ ಭರತಖಂಡ ಮರದ ಬುಡ ಪ್ರಾಂತಗಳೇ ಅದರ ಕೊಂಬೆಗಳು ಬುಡ ಕಡಿದ ಮೇಲೆ ಕೊಂಬೆಗಳು ಅಲ್ಲೇ ಇರುತ್ತವೆಯೇ ನಾವು ಭಾರತೀಯರಾದುದರಿಂದ ಕನ್ನಡಿಗರಾಗಿದ್ದೇವೆ ಭಾರತೀಯರಲ್ಲದವರು ಕನ್ನಡಿಗರೇ ಅಲ್ಲ ಈ ಭಾವನೆಯನ್ನೆಂದೂ ಮರೆಯಬಾರದು ಅದು ನಮ್ಮ ಜೀವನದ ಮೂಲ ಮಂತ್ರವಾಗಬೇಕು ನಮ್ಮೆಲ್ಲ ವ್ಯವಹಾರಗಳ ಸೂತ್ರವಾಗಬೇಕು ಅಂತ ಕುವೆಂಪು ಅವರು ಹೇಳಿದ್ರು ಕುವೆಂಪು ಅವರ ಆಶಯಕ್ಕೂ ಕೂಡ ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ವಿರೋಧವಾಗಿ ನಡ್ಕೊಳ್ತಾ ಇದೆ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವ್ರಿಗೂ ಕೂಡ ಪ್ರತ್ಯೇಕತಾವಾದದ ಮಾತನಾಡಿ ನೀವು ವಿರೋಧ ಮಾಡಿದ್ದೀರಿ ಅಪಮಾನ ಮಾಡಿದ್ದೀರಿ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ಇವತ್ತು ಮೈ ಟ್ಯಾಕ್ಸ್ ಮೈ ರೈಟ್ ಅನ್ನುವಂಥ ಒಂದು ವಾದವನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿಯವರು ಮುಖ್ಯಮಂತ್ರಿಗಳು ಇವತ್ತು ದೆಹಲಿಗೆ ಬಂದು ಇವತ್ತು ಮಾಡ್ತಾ ಇದ್ದಾರೆ ಏನಿದು ಮೈ ಟ್ಯಾಕ್ಸ್ ಮೈ ರೈಟ್ ವಾಟ್ ಇಸ್ ದಿಸ್ ಮೈ ಟ್ಯಾಕ್ಸ್ ಮೈ ರೈಟ್ ಕರ್ನಾಟಕ ಕೇಂದ್ರಕ್ಕೆ ಇಷ್ಟು ದುಡ್ಡನ್ನು ಕೊಡ್ತಾ ಇದೆ ಆದರೆ ಕರ್ನಾಟಕಕ್ಕೆ ನಾವು ಕಟ್ತಿರೋ ಅಷ್ಟು ದುಡ್ಡು ವಾಪಸ್ ಬರ್ತಾ ಇಲ್ಲ ಅನ್ನೋದು ಒಂದು ಫ್ಲಾಶಿಯಸ್ ಆರ್ಗ್ಯುಮೆಂಟ್ ಅವರು ಮಾಡ್ತಾ ಇರುವಂಥದ್ದು ನಮ್ಮ ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಕರ್ನಾಟಕದ ಬಜೆಟ್ನಲ್ಲಿ ಸುಮಾರು ಐವತ್ತೈದು ಪರ್ಸೆಂಟ್ ಕೊಡುಗೆ ಕೇವಲ ಬೆಂಗಳೂರು ಮಹಾನಗರದ ಬರುತ್ತೆ ನಾನು ಬೆಂಗಳೂರಿನ ಎಂ ಪಿ ನಾನು ಕರ್ನಾಟಕಕ್ಕೆ ಬೆಂಗಳೂರಿನ ಹೊರತಾಗಿ ಯಾವುದೇ ಬೆಂಗಳೂರಿನಲ್ಲಿ ಉತ್ಪಾದಿಯಾಗುವಂಥ ಏನು ರೆವೆನ್ಯೂ ಇದೆ ಟ್ಯಾಕ್ಸ್ ಏನಿದೆ ಅದು ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಹೋಗಬಾರ್ದು ಅದನ್ನು ಉತ್ತರ ಕರ್ನಾಟಕಕ್ಕೆ ಹೋಗಬಾರ್ದು ಅದನ್ನು ಕೋಲಾರಕ್ಕೆ ಬಳಸಬಾರ್ದು ಈ ರೀತಿ ಆರ್ಗ್ಯುಮೆಂಟ್ ನಾನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಈ ದೇಶ ಇವತ್ತು ನಡೀತಿರುವಂಥ ಜವಾಬ್ದಾರಿ ರಾಜ್ಯ ಕೇಂದ್ರ ಸರ್ಕಾರಗಳದ್ದಿದೆ ಈ ರೀತಿ ಮೈ ಟ್ಯಾಕ್ಸ್ ಮೈ ರೈಟ್ ಅನ್ನುವಂಥ ಆರ್ಗ್ಯುಮೆಂಟು ದೇಶದ ಸಂವಿಧಾನ ವಿರೋಧವಾಗಿರುವಂಥ ಆರ್ಗ್ಯುಮೆಂಟು ದೇಶದ ಫೆಡರಲ್ ಸ್ಟ್ರಕ್ಚರಿಗೆ ವಿರುದ್ಧವಾಗಿರುವಂಥ ಆರ್ಗ್ಯುಮೆಂಟ್ ಅದು ಈ ರೀತಿಯ ದೇಶ ವಿಭಜನೆ ಮಾನಸಿಕತೆಯನ್ನ ಸಂವಿಧಾನ ವಿರೋಧಿ ಮಾನಸಿಕತೆಯನ್ನ ನಾವು ಖಡ ಖಂಡಿತವಾಗ್ಲೂ ಖಂಡಿಸಬೇಕಾಗಿರುವಂಥ ಸಮಯ ಬಂದಿದೆ ತಮ್ಮಂತಾವು ತಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ದೊಡ್ಡ ಅನುಯಾಯಿ ಇಂತೇ ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳು ಕರ್ಕೊಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಕೋಆಪರೇಟಿವ್ ಫೆಡರಲಿಸಮ್ ಬಗ್ಗೆ ಕೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿದಂತಹ ಪಾರ್ಟಿಯವರು ಇವರು ಅದಕ್ಕೆ ಸಂವಿಧಾನದ ಕೋಆಪರೇಟಿವ್ ಫೆಡರಲಿಸಮ್ ನ ಆಶಯಕ್ಕೂ ವಿರುದ್ಧವಾಗಿ ನಡ್ಕೊಳ್ತಾ ಇರುವಂತ ಅಧ್ಯಕ್ಷರೇ ಅಧ್ಯಕ್ಷರೇ ಈ ಇಡೀ ಲಾಜಿಕ್ ಏನಿದೆ ಮೈ ಟ್ಯಾಕ್ಸ್ ಮೈ ಟ್ಯಾಕ್ಸ್ ಮೈ ರೈಟ್ ಐ ವಾಂಟ್ ಟು ಟೇಕ್ ಮಿನಿಟ್ ಟು ಎಕ್ಸ್ಪ್ಲೈನ್ ಟು ಯು ಅಧ್ಯಕ್ಷ ವೈ ದಿಸ್ ಇಸ್ ಅಲ್ಲಾಜಿಕಲ್ ಆರ್ಗ್ಯುಮೆಂಟ್ ಇವತ್ತು ಬೆಂಗಳೂರಿನಲ್ಲಿ ಮ್ಯಾಕ್ಸಿಮಮ್ ಹಣ ಬೆಂಗಳೂರಿನ ಮಹಾದೇವಪುರ ಬೆಂಗಳೂರಿನ ಬೊಮ್ಮನಹಳ್ಳಿ ಎರಡು ಮೂರು ಏರಿಯಾಗಳಿಂದ ಬರುತ್ತೆ ಬೆಂಗಳೂರಿನ ಬೇರೆ ಬೇರೆ ಏರಿಯಾದವರು ಕೂಡ ಬೆಂಗಳೂರಿನಲ್ಲಿ ಕಲೆಕ್ಟ್ ಆಗ್ತಾ ಇರೋ ಮಹದೇವಪುರ ಬೊಮ್ಮನಲ್ಲಿ ಕಲೆಕ್ಟ್ ದುಡ್ಡನ್ನು ಬೇರೆ ಕಡೆಗೆ ಯಾಕೆ ಹಾಕ್ತೀರಿ ಅಂತ ಪ್ರಶ್ನೆ ಮಾಡಿದ್ರೆ ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇರುವಂಥ ಜನ ಐ ಟಿ ಬಿಟಲ್ ಕೆಲಸ ಮಾಡ್ತಾ ಇರುವಂತವರು ಮತ್ತೊಬ್ರು ನಾವು ಮೂವತ್ತು ಪರ್ಸೆಂಟ್